ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಲಿಂಕಿಂಗ್ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಎಲ್ಲರೂ ಇದನ್ನ ತಪ್ಪದೆ ಕಂಪಲ್ಸರಿ ಈ ವಿಡಿಯೋನ ವೀಕ್ಷಣೆ ಮಾಡಲೇಬೇಕು, ಯಾಕಂದ್ರೆ ಇದು ಬಹಳಷ್ಟು ಮುಖ್ಯವಾದಂತ ಅಪ್ಡೇಟ್. ಇಲ್ಲಿ ನಿಮಗೆ ಯಾರ್ಯಾರು ಇನ್ನೂ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕಿಂಗ್ ಅನ್ನ ಮಾಡಿಲ್ಲ ಅವರು ಈಗ ಮತ್ತೆ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕಿಂಗ್ ಅನ್ನ ನೀವು ಮಾಡಬೇಕಂತಂದ್ರೆ ನೀವು 500 ರೂಪಾಯಿ ದಂಡವನ್ನ ಕಟ್ಟಿ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕಿಂಗ್ ಅನ್ನ ಮಾಡಬೇಕು. ಮತ್ತೆ ಇನ್ನು ಸ್ವಲ್ಪ ದಿನಗಳ ಬಿಟ್ಟರೆ ನಿಮಗೆ 1000 ರೂಪಾಯಿ ಪೆನಾಲ್ಟಿಯನ್ನ ಕಟ್ಟಿ ಅಥವಾ ದಂಡವನ್ನ ಕಟ್ಟಿ ನಿಮ್ಮ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು. ಇಂತ ಒಂದು ಹೊಸ ಅಪ್ಡೇಟ್ ಅನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಳಿಸಿದೆ. ಹಾಗಾದ್ರೆ ಆ ಒಂದು ಹೊಸ ಅಪ್ಡೇಟ್ ನಲ್ಲಿ ಇನ್ನೂ ಏನೇನು ತಿಳಿಸಲಾಗಿದೆ, ಇದ್ರ ಬಗ್ಗೆ ಸಂಪೂರ್ಣದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರ್ಯಾರು ಪಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಲ್ಲ, ಕೂಡಲೇ ಇದನ್ನ ಕೇರ್ಲೆಸ್ ಮಾಡಕ್ ಹೋಗಬೇಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಯಾಕಂದ್ರೆ ಬಹಳಷ್ಟು ಮುಖ್ಯವಾದಂತ ಮಾಹಿತಿ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಮ ಪಾನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ. ಅಂದ್ರೆ ನಿಮ್ಮ ಪಾನ್ ಕಾರ್ಡ್ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಉಪಯೋಗ ಆಗೋದಿಲ್ಲ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಸಂಪೂರ್ಣವಾಗಿ ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ಸಂಪೂರ್ಣದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಅದಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟ್, ನೀವು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಅಲ್ಲಿ ಬೆಲ್ ಐಕನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ರೀತಿ ನೀವು ಮಾಡಿದ್ರೆ ನಮ್ಮ ಒಂದು ಹೊಸ ಹೊಸ ವಿಡಿಯೋಗಳು ಏನಿರುತ್ತೆ, ಉಪಯುಕ್ತವಾದಂತಹ ಮಾಹಿತಿಗಳು ನಿಮಗೆ ಒಂದು ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ತದನಂತರ ನೀವು ನಮ್ಮ ವಿಡಿಯೋನ ನೀವು ಆರಾಮಾಗಿ ನೋಡ್ಬೋದು. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ನಮಗೆ ಏನು ಮತ್ತೊಂದು ಕುಕ್ಕಿಂಗ್ ಚಾನಲ್ ಅನ್ನ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೇವೆ. ಆ ಒಂದು ಚಾನಲ್ ನ ಒಂದು ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ದಯವಿಟ್ಟು ಎಲ್ಲರೂ ಅದು ಕೂಡ ಇದೇ ರೀತಿ ಸಪೋರ್ಟ್ ಅನ್ನ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನ ಅಲ್ಲಿರುವಂತಹ ವಿಡಿಯೋಗಳನ್ನ ನೋಡಿ ತಪ್ಪದೆ ಲೈಕ್ ಮಾಡಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನೀವು ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ನಲ್ಲಿ ಗೂಗಲ್ ಅಥವಾ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ನಂತರ ನಿಮಗೆ ಇಲ್ಲಿ ಏನು ಮಾಡಬೇಕು, ಸರ್ಚ್ ಮಾಡಬೇಕಂದ್ರೆ ಈ ಪೋರ್ಟಲ್ ಇನ್ಕಮ್ ಟ್ಯಾಕ್ಸ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಸರ್ಚ್ ಮಾಡ್ಬೋದು. ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ಕೂಡ ಓಪನ್ ಮಾಡ್ಕೊಬೋದು. ಈಗ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ, ಇಲ್ಲಿ ಸರ್ಚ್ ಕೊಡ್ತಾ ಇದ್ದೀನಿ. ಸರ್ಚ್ ಕೊಟ್ಟ ನಂತರ ನಿಮಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದಮೇಲೆ ಆ ಒಂದು ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿ ತಿಳ್ಕೊಬೇಕಾದ್ರೆ ಓಮ್ ಬಟನ್ ಕಂಡು ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು. ನಿಮಗೆ ಲೆಫ್ಟ್ ಸೈಡ್ಗೆ ಒಂದು ಓಮ್ ಬಟನ್ ಇದೆ ಫ್ರೆಂಡ್ಸ್. ನಿಮಗೆ ಈ ಒಂದು ಓಮ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಓಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನಿದೆ ನಿಮಗೆ ಒಂದು ಹೊಸ ಅಪ್ಡೇಟ್ ಕಳಿಸಿರುವಂಥದ್ದನ್ನು ನಾವು ಇಲ್ಲಿ ಲೈವ್ ಆಗಿ ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ಲೈವ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು. ಆಧಾರ್ ಪಾನ್ ಲಿಂಕಿಂಗ್ ಡೇಟ್ ಎಕ್ಸ್ಟೆಂಡೆಡ್ ಟಿಲ್ 31st March 2023. ಅಂದರೆ ಇಲ್ಲಿ ನಿಮಗೆ ಏನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಏನಿದ್ದಾರೆ, 2023 March 31st ಈ ಒಂದು ಆಧಾರ್ ಪಾನ್ ಕಾರ್ಡ್ ಲಿಂಕಿಂಗನ್ನು ಮಾಡೋದಕ್ಕೆ ಡೇಟನ್ನು ವಿಸ್ತರಣೆ ಮಾಡಲಾಗಿದೆ, ಎಕ್ಸ್ಟೆಂಡೆಡ್ ಮಾಡಲಾಗಿದೆ. ಆದರೆ ಒಂದು ಗಮನ ಇಡಬೇಕು, ಇಲ್ಲಿ ನೀವು ಈಗ ಯಾರ್ಯಾರು ಆಧಾರ್ ಪಾನ್ ಲಿಂಕಿಂಗನ್ನು ಮಾಡ್ತಾ ಇದ್ದಾರೆ ಅವರು ಪೆನಾಲ್ಟಿಯನ್ನು ಕಟ್ಟಬೇಕು. ಹೌದು ಫ್ರೆಂಡ್ಸ್, ಈ ಥರ ಒಂದು ಆಪ್ಷನನ್ನು ಕೊಡಲಾಗಿದೆ. ನಿಮಗೆ ಡೇಟ್ ಎಕ್ಸ್ಟೆಂಡೆಡ್ ಮಾಡಿದರೂ ಕೂಡ ನೀವು ಪೆನಾಲ್ಟಿಯನ್ನು ಕಟ್ಟಿ ನಿಮ್ಮ ಆಧಾರ್ ಪಾನ್ ಲಿಂಕಿಂಗನ್ನು ನೀವು ಮಾಡಿಸ್ಬೇಕು. ಇದ್ರ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಈ ಒಂದು ಆಧಾರ್ ಪಾನ್ ಲಿಂಕಿಂಗ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ಈ ಒಂದು ಹೊಸ ಅಪ್ಡೇಟ್ನಲ್ಲಿ ಭಾಳಷ್ಟು ಕ್ಲಿಯರ್ ಆಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ತಿಳಿಸಿರುವಂಥ ಮಾಹಿತಿ ಇದು. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಯಾರ್ಯಾರು ಇನ್ನೂ ಆಧಾರ್ ಪಾನ್ ಲಿಂಕಿಂಗ್ ಮಾಡಿಸಿಲ್ಲ ಅಂಥವರು ಏನಿದ್ದಾರೆ, ನಿಮಗೆ 2023 March 31st ಅವಕಾಶ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನಿಮಗೇನಪ್ಪ ಅಂತಂದರೆ ಪೆನಾಲ್ಟಿ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು ಪೆನಾಲ್ಟಿ ಯಾವ ರೀತಿ ಇದೆಯಪ್ಪ ಅಂತಂದರೆ, ಈ ಒಂದು ಏನು June 30th ಏನು ಬರುತ್ತೆ ಅಲ್ಲಿವರೆಗೆ, ಈ June 30th ಯಾಗ ಯಾರ್ಯಾರು ಆಧಾರ್ ಪಾನ್ ಲಿಂಕಿಂಗನ್ನು ಮಾಡ್ತಾರೆ ಅವರಿಗೆ 500 ರೂಪಾಯಿ ಪೆನಾಲ್ಟಿ. ನಂತರ ಜೂನ್ ಮುಗಿದೋದ್ಮೇಲೆ July 1st ಏನು ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಯಾರ್ಯಾರು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕನ್ನು ಮಾಡಿಸ್ತಾರೆ ಅವರಿಗೆ 1000 ರೂಪಾಯಿ ಪೆನಾಲ್ಟಿ ಇದೆ. ಈ ರೀತಿಯಾಗಿ ಒಂದು ಆಪ್ಷನನ್ನು ಕೊಟ್ಟಿರುವಂಥದ್ದು. ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಕ್ಲಿಯರಾಗಿ ತಿಳಿಸಲಾಗಿದೆ. ಈಗ ಇಷ್ಟು ದಿನಗಳ ಕಾಲ ನಿಮಗೆ ಫ್ರೀಯಾಗಿ ಆಧಾರ್ ಪಾನ್ ಲಿಂಕಿಂಗ್ ಮಾಡಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಪೆನಾಲ್ಟಿ ಇರುತ್ತೆ. ಅಂದರೆ ಯಾರ್ಯಾರು ಇನ್ನೂ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಲಿಂಕಿಂಗ್ ಮಾಡಿಸಲ್ಲ ಅವರು June 30th ಒಳಗಡೆಗಾಗಿ ಲಿಂಕ್ ಮಾಡಿಸಿದ್ರೆ ನಿಮಗೆ
₹500 ಚಾರ್ಜ್ ಇರುತ್ತೆ, ಅಂದ್ರೆ ಪೆನಲ್ಟಿ ಇರುತ್ತೆ. ಇನ್ನು ಜೂನ್ ನಂತರ ಯಾರ್ಯಾರು ಮಾಡಿಸ್ತಾರೆ ಅವರು ₹1000 ಪೆನಲ್ಟಿಯನ್ನು ಕಟ್ಟಿ ನೀವು ಆಧಾರ್ ಪಾನ್ ಲಿಂಕಿಂಗ್ ಅನ್ನು ಮಾಡಿಸ್ಬೇಕಂತ ಹೇಳಿ ಕ್ಲಿಯರ್ ಆಗಿ ತಿಳಿಸಲಾಗಿದೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ನೀವು ತಿಳ್ಕೊಬೇಕಾದ್ರೆ ಇಲ್ಲಿ ರೆಫರ್ ಪ್ರೆಸ್ ರಿಲೀಸ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಹೆಚ್ಚಿನ ಒಂದು ಮಾಹಿತಿಯನ್ನು ನೀವು ತಿಳ್ಕೊಬಹುದು. ಇನ್ನು ಅದ್ರ ಜೊತೆಗೆ ಯಾರ್ಯಾರದು ಆಧಾರ್ ಪಾನ್ ಲಿಂಕಿಂಗ್ ಆಗಿದೆ ಅಥವಾ ಆಗಿಲ್ಲ ಅಂತ ನೀವು ತಿಳ್ಕೊಬೇಕಾದ್ರೆ ಇಲ್ಲಿ ನಾವು ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಭಾಳಷ್ಟು ಮಂದಿ ನಮ್ಮ ಒಂದು ಆಧಾರ್ ಪಾನ್ ಕಾರ್ಡ್ ಲಿಂಕಿಂಗ್ ಆಗೈತೆ ಅಂತ ಹೇಳಿ ಸುಮ್ಮನೆ ಬಿಟ್ಟುಬಿಟ್ಟಿರ್ತಾರೆ, ಆದರೆ ಅವ್ರದ್ದು ಲಿಂಕ್ ಆಗಿರೋದಿಲ್ಲ. ಸೊ ಆ ರೀತಿ ಕನ್ಫ್ಯೂಷನ್ ಇರುತ್ತೆ, ನೀವು ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳೋದು ಭಾಳಷ್ಟು ಬೆಟರ್ ಅಂತಲೇ ಹೇಳ್ತೀನಿ. ಅಂದರೆ ಇಲ್ಲಿ ಸಿಂಪಲ್ ಆಗಿ ನಿಮಗೆ ಏನು ಲೆಫ್ಟ್ ಸೈಡ್ಗೆ ಒಂದು ಓಮ್ ಬಟನ್ ಕಂಡು ಬರುತ್ತೆ, ಈ ಒಂದು ಓಮ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಓಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿರುವಂಥದ್ದು, ಅಂದರೆ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಒಂದು ಕೆಳಗಡೆ ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಸಿಂಪಲ್ಲು ನಿಮ್ಮ ಪಾನ್ ಕಾರ್ಡ್ ನಂಬರ್ನ ಹಾಕಬೇಕು, ನಂತರ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. ಹಾಕಿ ಇಲ್ಲಿ ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ರೈಟ್ ಸೈಡ್ಗೆ ಕೆಳಗಡೆ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಾವು ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಇದೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಫ್ರೆಂಡ್ಸ್, ನಂತರ ಇಲ್ಲಿ ಸ್ಟೇಟಸನ್ನು ನೋಡ್ತಿರ್ಬೋದು, ಯುವರ್ ಪಾನ್ ಈಸ್ ಆಲ್ರೆಡಿ ಲಿಂಕ್ಡ್ ಟು ಗಿವೆನ್ ಆಧಾರ್ ಅಂತ ಬಂದಿದೆ. ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಏನಿದೆ ಲಿಂಕ್ ಆಗಿದೆ ಅಂತ ಬರುತ್ತೆ. ಲಿಂಕ್ ಆಗಿಲ್ಲ ಅಂತಂದರೆ ಇಲ್ಲಿ ಲಿಂಕ್ ಆಗಿಲ್ಲ ಅಂತ ತೋರಿಸುತ್ತೆ. ನೀವೇನು ಮಾಡಬೇಕು, ಕೂಡಲೇ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡನ್ನು ಲಿಂಕ್ ಮಾಡಿಸ್ಬೇಕು. ಒಂದು ವೇಳೆ ನೀವು ಇದನ್ನು ಡಿಲೇ ಮಾಡಿ ಬಿಟ್ಟರೆ ಅಂತ ತಿಳ್ಕೊಳ್ಳಿ, ನಿಮ್ಮ ಪಾನ್ ಕಾರ್ಡನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಕ್ಯಾನ್ಸಲ್ ಮಾಡ್ತಾರೆ. ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಪಾನ್ ಕಾರ್ಡ್ಲಿಂದ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಆಗೋದಿಲ್ಲ. ಫ್ರೆಂಡ್ಸ್, ನಂತರ ನಿಮ್ಮ ಒಂದು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಂದ್ರೆ ಇದನ್ನು ಜಸ್ಟ್ ನಾವು ಕ್ಲೋಸ್ ಮಾಡ್ಕೊಬೇಕು. ಮತ್ತೆ ಇಲ್ಲಿ ಲೆಫ್ಟಿಗೆ ಇರುವಂಥ ಓಮ್ ಬಟನ್ ಮೇಲೆ ನಾವು ಜಸ್ಟ್ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ನೋಡ್ತಿರ್ಬೋದು ಕೆಳಗಡೆ ಲಿಂಕ್ ಆಧಾರ್ ಅಂತ ಒಂದು ಆಪ್ಷನ್ ಕಂಡುಬರುತ್ತೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಂದರೆ ನಿಮ್ಮ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದಕ್ಕೆ ಇಲ್ಲಿ ಆಪ್ಷನ್ ಬರುತ್ತೆ. ಅಂದರೆ ಇಲ್ಲಿ ಕೂಡ ನಿಮಗೆ ನೋಡ್ತಿರ್ಬೋದು ಈ ಒಂದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಲಿಂಕ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಬಂದ್ ಮಾಡಲಾಗಿದೆ. ಅಂದರೆ ಇಲ್ಲಿ ನಿಮಗೆ ಸ್ವಲ್ಪ ದಿನಗಳ ಕಾಲ ಇದು ಈ ರೀತಿಯಾಗಿ ತೋರಿಸುತ್ತೆ, ನಂತರ ನಿಮಗೆ ಇದು ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದನೇ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡನ್ನು ಲಿಂಕ್ ಮಾಡ್ಬೋದು. ಇಲ್ಲಿಂದ ಒಂದು ವೇಳೆ ಇಲ್ಲಿ ಆಗಿಲ್ಲಪ್ಪ ಅಂತಂದರೆ ಹೊರಗಡೆ ಹೋಗಿ CSC ಸೆಂಟರ್ಗಳ ಮುಖಾಂತರ ಕೂಡ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡನ್ನು ಲಿಂಕ್ ಮಾಡ್ಬೋದು. ಒಂದು ವೇಳೆ ನೀವು ಲಿಂಕ್ ಮಾಡೋದನ್ನ ಬಿಟ್ಟರಪ್ಪ ಅಂತಂದರೆ ನಿಮ್ಮ ಪಾನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.